ಎಲ್ಲಾ ಕಡೆಗೂ ಮೋಸ ಅನ್ನೋದು ತಾಂಡವ ಆಡ್ತಾ ಇದೆ. ಹೇಳೋ ಕೇಳೋ ಯಾರು ಇಲ್ಲ. ಅನ್ಯಾಯವಾಗಿ ನಮ್ಮ ರಶ್ಮಿಗೆ ಮೋಸ ಆಗೋಯ್ತು. ಎಂಥ ಇಂಟೆಲಿಜೆಂಟ್ ಹುಡುಗಿ ಅದು. ಅವಳಿಗೆ ಪ್ರೈಸ್ ಕೊಡೋದ್ರ ಬದಲು ಅದ್ಯಾವುದೋ ಕಾಪಿ ಮಾಡಿ ಬಂದಿರೋ ಗೂಬೆ ಮುಂಡೆದಕ್ಕೆ ಪ್ರೈಸ್ ಕೊಟ್ರು. ಅದಕ್ಕೆ ರಶ್ಮಿ ಪುಟ್ಟಿ ಆ ತಗಡಿನ ಭಿಕ್ಷೆ ನನಗೆ ಬೇಡ ಅಂತ ಆ ಮೆಡಲ್ನ ಸೂಜಿ ಮುಖಕ್ಕೆ ಎಸ್ತು ಬಂದಿತ್ತು. ಸಾಕು ಸುಮ್ಮನೆ ಇರಮ್ಮ, ನಿನಗೆ ಹೀಗೆ ಮಾಡಿರ್ತಿದ್ರೆ ನೀನು ಸುಮ್ಮನೆ ಇರ್ತಿದ್ಯ? ಈ ವಯಸ್ಸಲ್ಲಿ ನಿಂಗೆ ಯಾಕಮ್ಮ ಈ ಬುದ್ಧಿ? ಈ ಮನೆಗೆ ನೀನು ಹಿರಿಯೋಳು, ನಾನು ರಂಜಿತಾ ಜಾಸ್ತಿ ಮನೇಲಿ ಇರೋದೇ ಇಲ್ಲ. ನಾವ್ ಇಲ್ದೆ ಇರೋ ಟೈಮಲ್ಲಿ ರಶ್ಮಿ ಬಗ್ಗೆ ಕೇರ್ ತಗೋಬೇಕಾಗದಳು ನೀನು. ಅವಳಿಗೆ ಮಾರ್ಗದರ್ಶನ ಮಾಡಿ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ಕೊಡ್ಬೇಕಾದವಳು ನೀನು. ಅವಳಿಗೆ ಅವಳಿಗೆ ಆ ಸೂಜಿ ಮೇಲೆ ಜಲಸಿ ಇದೆ, ಅದು ನ್ಯಾಚುರಲ್. ಆದ್ರೆ ಇಂಥ ಎಳೆ ಮನಸ್ಸಿನ ಮೇಲೆ ಹುಳಿ ಹಿಂಡಿ ಕೆಟ್ಟ ಬುದ್ಧಿ ಹೇಳ್ಕೊಡ್ತಾ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲಮ್ಮ. ನಾನು ಯಾವ ಹುಳಿನೂ ಹಿಂಡಿಲ್ಲ. ನಾವು ಅವ್ರಿಗೆ ಅವಮಾನ ಮಾಡಿದೀವ? ನಾವೇನು ಅವಮಾನ ಮಾಡಿದ್ದೀವಿ? ಅವಳು ಪೇಪರ್ ನೋಡು, ನ್ಯಾಯ ನೀತಿ ಧರ್ಮ ಅಂತ ಹೋರಾಟ ಮಾಡೋಳು. ಏನೋ ಅನಕ್ಷರಸ್ಥ ಮುಂಡೆವು ಒಂದೆರಡು ಅಕ್ಷರ ಕಲಿಸೋಣ ಅಂತ ಹೊರಟ್ರೆ ನೀವು ಅವ್ರಿಗೆ ತಿರುಮಂತ್ರ ಹೊಡೆದ್ಬಿಡೋದಾ? ನಾವು ಅಕ್ಕಂಗೆ ತಿರುಮಂತ್ರ ಹಾಕುವಂತ ಕೆಲಸ ನಾವೇನು ಮಾಡಿಲ್ಲ. ಇನ್ನೇನ್ ಮಾಡ್ಬೇಕಮ್ಮ, ಇಬ್ರು ಸೇರ್ಕೊಂಡು ಕಾಪಿ ಹೊಡೆದು ಅವಳ ಮುಖಕ್ಕೆ ಮಸಿ ಬಳದ್ರಲ್ಲ. ಜನ ಎಲ್ಲ ಚೀತು ಅಂತ ಉಗಿದಿದ್ದಾರೆ. ಅವಳು ಹೋಗ್ತಿದ್ಲಲ್ಲ ಸ್ಕೂಲು, ಅಲ್ಲಿ ಜನನು ಅವಳಿಗೆ ಮಂಗಳಾರತಿ ಮಾಡಿದ್ರಂತೆ. ನಾಳೆಯಿಂದ ನಮ್ಮ ಸ್ಕೂಲಿಗೆ ಬರಬೇಡ, ಇಲ್ಲೂ ನಮ್ಮ ಮಕ್ಕಳಿಗೆ ಕಾಪಿ ಹೊಡೆಯೋ ಸಂಸ್ಕೃತಿನ ಬೆಳೆಸ್ಬಿಡ್ತೀಯ ಅಂತ ಅಂದ್ರಂತೆ. ಅದಕ್ಕೆ ನಿಮ್ಮ ನವ್ಯ ಯಾರಿಗೂ ಮುಖ ತೋರಿಸೋಕ್ಕಾಗದೆ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ನಾನು ಮಾಡಿದ ತಪ್ಪಿಂದಾಗಿ ಪಾಪ ನವ್ಯ ಕನ್ ಕೆಲಸ ಹೋಯ್ತು. ಎಷ್ಟು ಬೇಜಾರಾಗಿರ್ಬೇಡ, ಎಂತ ತರಿದ ತೋಳ್ ನಾನು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟೆ. ಆದ್ರೆ ಅಮ್ಮ ನವ್ಯಕ್ಕನೇ ಹೇಳಿಲ್ವಾ ನಾವು ಮಾಡಿದ ತಪ್ಪೆ ಆದ್ರೂ ಆ ರಶ್ಮಿ ಅಜ್ಜಿ ನಿಂಗಿ ಮಾಡಿದ ಅವಮಾನಕ್ಕಿಂತ ಏನು ಜಾಸ್ತಿ ಇಲ್ಲ ಅಂತ ಹೇಳ್ತಾ ಪುಟ್ಟ ಪಾಪ ಹೇಳ್ದೆ ಏನ್ ಮಾಡ್ತಾರೆ ಹೇಳು. ಅವ್ನ ನಮ್ರ ವಹಿಸ್ಕೊಂಡು ಮಾತಾಡಿರೋದು ಅವ್ರ ಒಳ್ಳೆ ಗುಣ, ಆದ್ರೆ ಅದ್ರ ನಾನೇ ಪಾಪಿ, ಅವ್ರ ಕೆಲಸ ಕಳ್ಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ನವ್ಯ ಅವರೆಲ್ಲ ವ್ಯವಸ್ಥೆ ಮಾಡಿದಾರೆ ತಾನೆ, ನೀನ್ ಯಾಕೆ ಹೋಗ್ಬೇಕಾಯ್ತು ಸ್ಕೂಲ್ ಹತ್ರ? ಇಲ್ಲ, ನವ್ಯ ಅವರು ಇನ್ಮೇಲಿಂದ ಬರಲ್ಲ. ಅಷ್ಟೇ ಅಲ್ಲ, ನಮ್ ಸೂಜಿನ ಸ್ಕೂಲಿಗೆ ಹೋಗಲ್ಲ. ನಾಳೆಯಿಂದ ಇಬ್ರು ಮನೇಲೆ ಕಸ ಮುಸ್ರೆ ಮಾಡ್ಕೊಂಡು ಬಿದ್ದಿರ್ತೀವಿ, ಜೊತೆಗೆ ನಿನ್ ಸೇವೆನೂ ಮಾಡ್ತೀವಿ, ಸರಿನಾ? ಯಾಕೆ? ಆ ಸ್ಕೂಲ್ ಮುಚ್ಚೋಯ್ತಂತೆ. ಸ್ಕೂಲ್ ಮುಚ್ಚಿಬಿಟ್ರ? ಯಾಕಂತೆ? ಯಾಕೆ ಅಂದ್ರೆ ಆ ಸ್ಕೂಲ್ ನಡೆಸೋಕೆ ಬೇರೆ ಕಡೆಯಿಂದ ದುಡ್ಡು ಬರ್ತಿತ್ತಂತೆ. ಎರಡ್ ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ, ಅಲ್ಲಿ ಪಾಠ ಮಾಡೋರ್ಗೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಸದ್ಯಕ್ಕೆ ಸ್ಕೂಲನ್ನ ಮುಚ್ಚಿದ್ದಾರೆ. ಅಯ್ಯೋ ರಾಮ, ಸ್ಕೂಲ್ ಮುಚ್ಚಿಬಿಟ್ರ? ಮತ್ತೆ ಮುಂದೆ ನಮ್ಮ ಸೂಜಿ ಗತಿ? ಅದೇ ನನಗೂ ಗೊತ್ತಾಗ್ತಿಲ್ಲ.